ಶಾಸಕ ಗೋಪಾಲಯ್ಯ ತಮ್ಮನ ಮಗಳ ಮಿಸ್ಸಿಂಗ್ ಕೇಸ್ಗೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಗೋಪಾಲಯ್ಯ ತಮ್ಮ ಬಸವರಾಜ್ ಪುತ್ರಿ ಕಳೆದ 2 ತಿಂಗಳ ಹಿಂದೆ ಕಾಣೆಯಾಗಿದ್ರು. ಈ ಬಗ್ಗೆ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಅದಾದ ನಂತರ ಬಸವರಾಜ್ ಪುತ್ರಿ ಪ್ರಿಯಕರನೊಂದಿಗೆ ಓಡಿ ಹೋಗಿ ಮದುವೆಯಾಗಿದ್ಲು. ಪ್ರಿಯಕರ ಮನು ಬಸವರಾಜ್ ಏನು ಮನೆಯಲ್ಲೇ ಈತ ಕೆಲಸ ಮಾಡ್ತಾ ಇದ್ದ. ಇನ್ನು ಮನು ಕಾಮಾಕ್ಷಿಪಾಳ್ಯ ಠಾಣೆ ರೌಡಿ ಶೀಟರ್ ಕೂಡ ಆಗಿದ್ದ. ಮನುಗೆ ಈ ಮೊದಲೇ ಮದುವೆಯಾಗಿತ್ತು. ಇನ್ನು ವಿಡಿಯೋದಲ್ಲಿ ತನಗೆ ಗೋಪಾಲಯ್ಯ ಸಹೋದರರಿಂದ ಪ್ರಾಣ ಬೆದರಿಕೆ ಇದೆ ಅಂತ ಅಳಲನ್ನು ಆತ ತೋಡಿಕೊಂಡಿದ್ದ. ತನಗೆ ರಕ್ಷಣೆಯನ್ನು ಕೊಡುವಂತೆ ಫೇಸ್ಬುಕ್ನಲ್ಲೇ ನ್ಯಾಯಾಧೀಶರಿಗೆ ಮನವಿಯನ್ನು ಈತ ಮಾಡಿದ್ದ. ಈ ಮಧ್ಯೆ ಮನು ಕೋರಟಗೆರೆಯಲ್ಲಿ ಬೀದಿ ಹೆಣವಾಗಿದ್ದಾನೆ. ಯಾರೋ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಮನುವನ್ನು ಕೊಲೆ ಮಾಡಿದ್ದಾರೆ. ಸದ್ಯ ಕೋರಟಗೆರೆ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದ್ದು ಶಾಸಕರ ಕುಟುಂಬಸ್ಥರು ಮಗಳನ್ನು ಮದುವೆಯಾದ ದ್ವೇಷಕ್ಕೆ ಕೊಲೆ ಮಾಡಿಸಿದ್ದಾರೆ ಎನ್ನುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಇದು ಶಾಸಕ ಗೋಪಾಲಯ್ಯ ತಮ್ಮನ ಮಗಳ ಮಿಸ್ಸಿಂಗ್ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಅಂತ ಹೇಳ್ಬೋದು. ಗೋಪಾಲಯ್ಯ ತಮ್ಮ ಬಸವರಾಜು ಪುತ್ರಿ ಕಳೆದ 2 ತಿಂಗಳ ಹಿಂದೆ ಕಾಣೆಯಾಗಿದ್ರು. ಈ ಬಗ್ಗೆ ಕಾಮಾಕ್ಷಿಪಾಳ್ಯ ಠಾಣದಲ್ಲಿ ದೂರು ಕೂಡ ದಾಖಲಾಗಿತ್ತು. ಅದಾದ ನಂತರ ಬಸವರಾಜ್ ಪುತ್ರಿ ಪ್ರಿಯಕರನೊಂದಿಗೆ ಓಡಿ ಹೋಗಿ ಮದುವೆಯಾಗಿದ್ಲು. ಈ ಬಗ್ಗೆ ಪ್ರಿಯಕರ ಮನು ಕೂಡ ಫೇಸ್ಬುಕ್ನಲ್ಲಿ ವಿಡಿಯೋವನ್ನು ಮಾಡಿ ರಿಲೀಸ್ ಮಾಡಿದ್ದ. ಪ್ರಿಯಕರ ಮನು ಬಸವರಾಜ್ ಮನೆಯಲ್ಲೇ ಕೆಲಸ ಕೂಡ ಮಾಡ್ತಾ ಇದ್ದ. ಇನ್ನು ಮನು ಕಾಮಾಕ್ಷಿಪಾಳ್ಯ ರೌಡಿ ಶೀಟರ್ ಕೂಡ ಆಗಿದೆ ಈ ಠಾಣೆ ವ್ಯಾಪ್ತಿಯಲ್ಲಿ. ಈತನ ವಿರುದ್ಧ ರೌಡಿ ಶೀಟರ್ ಕೇಸ್ ಕೂಡ ದಾಖಲಾಗಿತ್ತು. ಮನುಗೆ ಈ ಮೊದಲೇ ಮದುವೆ ಕೂಡ ಆಗಿತ್ತು ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಇನ್ನು ವಿಡಿಯೋದಲ್ಲಿ ತನಗೆ ಗೋಪಾಲಯ್ಯ ಸಹೋದರರಿಂದ ಪ್ರಾಣ ಬೆದರಿಕೆ ಇದೆ ಅನ್ನುವಂತಹ ಹೇಳಿಕೆ ಕೂಡ ಈತ ಕೊಟ್ಟಿದ್ದಾನೆ. ಈ ಒಂದು ವಿಡಿಯೋದಲ್ಲಿ ನೀವು ಕೂಡ ಗಮನಿಸಬಹುದು. ಆದರೆ ಈಗ ಆತ ದುಷ್ಕರ್ಮಿಗಳ ಮಾರಕಾಸ್ತ್ರಗಳಿಂದ ಈತನನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಸದ್ಯ ಕೋರಟಗೆರೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.